ಇವತ್ತು ಮಟನ್ ಸಾಂಬಾರ್ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಮೆಥಡಲ್ಲಿ ಸಖತ್ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ಮಟನ್ ಸಾಂಬಾರ್ ಜೊತೆಗೆ ಮುದ್ದೆ, ಅನ್ನ, ಇಡ್ಲಿ, ದೋಸೆ ಯಾವುದೇ ಇರಲಿರಿ, ಸೂಪರಾಗಿರತ್ತೆ. ಮಾಡೋದು ಅಷ್ಟೇ, ತುಂಬಾ ಸುಲಭ. ಸೊ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ಹಾಯ್, ನೀವು ನೋಡ್ತಾ ಇದ್ದೀರಾ ಶಾನ್ ಕನ್ನಡ ಚಾನೆಲ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೇಲಿ ಶೇರ್ ಮಾಡಿ. ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿ ಮಟನ್ ತಗೊಂಡಿದ್ದೀನಿ. ಮಟನ್ನ ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಳ್ಬೇಕು. ಮೀಡಿಯಂ ಸೈಜ್ ಪೀಸಸ್ನ ಕಟ್ ಮಾಡಿಸ್ಕೊಳ್ಳಿ, ಆವಾಗ ಮಟನ್ ಬೇಗ ಬೇಯುತ್ತೆ. ನೆಕ್ಸ್ಟ್ ಈಗ ದೊಡ್ಡ ಸೈಜಿಂದು ಒಂದು ಈರುಳ್ಳಿ, ಒಂದು ಗಡ್ಡೆ ಬೆಳ್ಳುಳ್ಳಿ ಅಂದರೆ ಒಂದು 20 ಎಸ್ಲಿರುತ್ತೆ, ಎರಡು ಹಸಿ ಮೆಣಸಿನ್ಕಾಯಿ, 2 ಇಂಚು ಹಸಿ ಶುಂಠಿನ ತೊಗೊಂಡಿದ್ದೀನಿ. ದೊಡ್ಡ ಸೈಜಿಂದು ಒಂದು ಟೊಮೆಟೊ ತೊಗೊಂಡಿದ್ದೀನಿ, ಮೀಡಿಯಂ ಸೈಜ್ ಆದರೆ 2 ತಗೊಳ್ಳಿ. ಹಾಗೆ ಮಟನ್ ಸಾಂಬಾರ್ ಮಾಡೋದಕ್ಕೆ ನಾಟಿ ಟೊಮೆಟೊ ಯೂಸ್ ಮಾಡಿ, ಟೇಸ್ಟು ಚೆನ್ನಾಗಿರುತ್ತೆ. ಅರ್ಧ ಟೀಸ್ಪೂನ್ ಕಾಳುಮೆಣಸು, 3 ಪೀಸ್ ಚಕ್ಕೆ, 5 ಲವಂಗ ತಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಗಸಗಸೆ, 2-3 ಟೇಬಲ್ ಸ್ಪೂನ್ ಒಣಕೊಬ್ಬರಿ ತೊಗೊಂಡಿದ್ದೀನಿ. ಮಟನ್ ಸಾಂಬಾರ್ಗೆ ಒಣಕೊಬ್ಬರಿ ಯೂಸ್ ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಹಸಿ ತೆಂಗಿನಕಾಯೇ ಹಾಕ್ಕೊಳ್ಳಿ. ನೆಕ್ಸ್ಟ್ ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು 1 ಟೀಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ನೀವೇನಾದರೂ 1 ಕೆ ಜಿ ಮಟನ್ ಸಾಂಬಾರ್ ಮಾಡ್ತಾ ಇದ್ದೀರಾ ಅಂದರೆ ನಾನು ತಿಳಿಸಿರುವಂಥ ಎಲ್ಲ ಪದಾರ್ಥಗಳನ್ನ ಡಬಲ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ನಾನೀಗ ದೊಡ್ಡ ಸೈಜಿಂದು 1 ಈರುಳ್ಳಿ, 1 ಟೊಮೆಟೊ ಹಾಕ್ಕೊಂಡಿದ್ದೀನಲ್ವಾ, 1 ಕೆ ಜಿಗೆ ಮಾಡೋ ಹಾಗಿದ್ರೆ 2 ಈರುಳ್ಳಿ, 2 ಟೊಮೆಟೊ ಹಾಕ್ಕೊಳ್ಬೇಕು. ಅದೇ ಥರ ಎಲ್ಲ ಇಂಗ್ರೀಡಿಯಂಟ್ಸ್ನ ಹಾಕ್ಕೊಳ್ಳಿ. ಈಗ ಇದರ ಜೊತೆಗೇ ಆಗಲೇ ತೆಗೆದಿಟ್ಕೊಂಡಿರುವಂಥ ಮೆಣಸು, ಚಕ್ಕೆ, ಲವಂಗನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈರುಳ್ಳಿ ಲೈಟಾಗಿ ಕಲರ್ ಚೇಂಜ್ ಆದಮೇಲೆ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಲೈಟಾಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಈಗ ಒಣಕೊಬ್ಬರಿ ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ. ಮಟನ್ ಸಾಂಬಾರ್ಗೆ ಯಾವಾಗಲೂ ತೆಂಗಿನಕಾಯಿ ಕಡಿಮೆ ಹಾಕ್ಕೊಳ್ಬೇಕು, ಚಿಕನ್ ಸಾಂಬಾರ್ಗೆ ತೆಂಗಿನಕಾಯಿನ ಜಾಸ್ತಿ ಹಾಕ್ಕೊಳ್ಬೇಕು, ಆವಾಗಲೇ ಸಾಂಬಾರು ಟೇಸ್ಟಿಯಾಗಿರುತ್ತೆ. ಸೊ ಈ ಟಿಪ್ನ ನೆನಪಲ್ಲಿಟ್ಕೊಳ್ಳಿ. ಈಗ 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1/2 ಟೀಸ್ಪೂನ್ ಅರಶಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಧನಿಯಾ ಪೌಡರ್, ಚಿಲ್ಲಿ ಪೌಡರ್ ಹಾಕಿದ್ಮೇಲೆ ತುಂಬ ಹೊತ್ತು ಫ್ರೈ ಮಾಡಬಾರ್ದು, ಜಸ್ಟ್ 1-2 ಸೆಕೆಂಡ್ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ನೆಕ್ಸ್ಟ್ ಈಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕಿಂತ ಜಾಸ್ತಿ ಹಾಕ್ಕೊಳ್ಬೇಡಿ, ಯಾಕಂದರೆ ಮಟನಲ್ಲೇ ಕೊಬ್ಬಿನ ಅಂಶ ಇರುತ್ತೆ. ಎಣ್ಣೆ ಬಿಸಿ ಆದಮೇಲೆ ಚಿಕ್ಕ ಸೈಜಿಂದು 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗಿದ ತಕ್ಷಣ ಇದಕ್ಕೆ ತೊಳೆದಿಟ್ಕೊಂಡಿರುವಂಥ ಮಟನ್ ಪೀಸಸ್ನ ಹಾಕ್ಕೊಳ್ಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು, 1/2 ಟೀಸ್ಪೂನ್ ಅರಶಿನ ಹಾಕ್ಬಿಟ್ಟು ಹೈ ಫ್ಲೇಮಲ್ಲೇ 1-4 ನಿಮಿಷ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಈರುಳ್ಳಿ ಜೊತೆಗೆ ಮಟನ್ನ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಮಟನಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೊರಟೋಗುತ್ತೆ, ನೀವು ಸಾಂಬಾರ್ ಮಾಡಿದಾಗ ತುಂಬಾ ರುಚಿಯಾಗಿರುತ್ತೆ. ನೋಡಿ, ನಾನು 1-4 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಫ್ಲೇಮ್ನ ಕಡಿಮೆ ಮಾಡಿಬಿಟ್ಟು 1-5 ನಿಮಿಷ ಲೋ ಫ್ಲೇಮ್ನಲ್ಲೇ ಇದನ್ನು ಬೇಯೋದಕ್ಕೆ ಬಿಡಬೇಕು. ಅಷ್ಟರಲ್ಲಿ ನಾವೀಗ ಮಸಾಲೆ ರುಬ್ಕೊಳ್ಳೋಣ. ನಾವಾಗಲೇ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಎಲ್ಲ ಮಸಾಲೆ ಪದಾರ್ಥಗಳು ಪೂರ್ತಿಯಾಗಿ ತಣ್ಣಗಾಗಿರುತ್ತೆ. ಇದನ್ನು 1 ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದೇ ಪ್ಯಾನ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ, ಯಾಕಂದರೆ ಮೆಣಸಿನ ಪುಡಿ, ಗಸಗಸೆ ಎಲ್ಲ ಹಾಕಿರ್ತೀವಲ್ವ, ಆ ಪಾತ್ರೆಗೆ ಅಂಟ್ಕೊಂಡಿರುತ್ತೆ. ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೊಂಡು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಜಸ್ಟ್ 1 ಆನ್ ಆಫ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಳಿ, ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬಾರ್ದು. ಈ ರೀತಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ರುಬ್ಕೊಳ್ಳೋದ್ರಿಂದ ಮಸಾಲೆ ಕಲರು ಚೇಂಜ್ ಆಗೋದಿಲ್ಲ, ಅದೇ ಕಲರ್ ಇರುತ್ತೆ. ನೀವು ಮೊದಲೇ ಹಾಕಿಬಿಟ್ರೆ ಗ್ರೀನ್ ಕಲರ್ ಆಗಿಬಿಡತ್ತೆ.
ನೋಡಿ, ನಾವು ಆಗಲೇ ಇಟ್ಟಿರುವಂಥ ಮಟನ್ನು ಕರೆಕ್ಟಾಗಿ 5-10 ನಿಮಿಷ ಆಗಿದೆ. ಮಟನಲ್ಲಿರುವಂಥ ನೀರಿನಂಶ ಎಲ್ಲ ಹೊರಗಡೆ ಬಂದಿರುತ್ತೆ. ಇವಾಗ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಪೇಸ್ಟ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ಮಸಾಲೆ ಪೇಸ್ಟ್ ಹಾಕಿದ ತಕ್ಷಣ ನೀರು ಹಾಕ್ಕೊಳ್ಬಾರ್ದು. ಒಂದು 5 ನಿಮಿಷ ಮಸಾಲೆ ಜೊತೆಗೆ ಮಟನ್ ಪೀಸಸ್ನ ಫ್ರೈ ಮಾಡ್ಕೊಳ್ಬೇಕು. ಏನಿವರು ನೀರು ಹಾಕ್ಬಾರ್ದು ಅಂದ್ಬಿಟ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದಾರೆ ಅಂದ್ಕೊಳ್ತಾ ಇದ್ದೀರಾ? ಜಸ್ಟ್ ಮಿಕ್ಸಿ ಜಾರ್ಗೆ ಮಾತ್ರ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕ್ಕೊಂಡಿಲ್ಲ. ನೋಡಿ, ಮಸಾಲೆ ಜೊತೆಗೆ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇವಾಗ ನೀರು ಹಾಕ್ಕೊಳ್ಬೇಕು. 2 ಲೋಟ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಸಾಂಬಾರ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನೋಡಿ, ಸಾಂಬಾರ್ ಈ ಕನ್ಸಿಸ್ಟೆನ್ಸಿ ಇರಬೇಕು. ಇದಕ್ಕಿಂತ ಜಾಸ್ತಿ ತೆಳುವಾಗಿ ಮಾಡ್ಕೊಳ್ಬೇಡಿ. ಕೆಲವರು ರಸಂ ಥರ ಮಾಡ್ತಾರೆ, ಅಷ್ಟು ಟೇಸ್ಟಿಯಾಗಿರೋದಿಲ್ಲ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಕರೆಕ್ಟಾಗಿರುತ್ತೆ. ಉಪ್ಪು ಖಾರನ ಚೆಕ್ ಮಾಡ್ಕೊಳ್ಳಿ, ಬೇಕು ಅಂತ ಅನಿಸಿದ್ರೆ ಈ ಸ್ಟೇಜಲ್ಲಿ ನೀವು ಹಾಕ್ಕೊಳ್ಬೋದು. ಈಗ ಲಿಡ್ನ ಕವರ್ ಮಾಡಿ ಹೈ ಫ್ಲೇಮಲ್ಲೇ 9-10 ವಿಷಲ್ ಕೂಗಿಸ್ಕೊಳ್ಬೇಕು. ನೀವು ತರೋ ಅಂಥ ಮಟನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಲ್ತಿರೋ ಮಟನ್ ತಂದರೆ ಬೇಯೋದಕ್ಕೆ ತುಂಬ ಲೇಟ್ ಆಗುತ್ತೆ, ಎಳೆ ಮಟನ್ ಆದರೆ ಬೇಗ ಬೆಂದೋಗುತ್ತೆ. ಕರೆಕ್ಟಾಗಿ ನಾನಿಲ್ಲಿ 10 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಕುಕ್ಕರು ಪೂರ್ತಿಯಾಗಿ ತಣ್ಣಗಾಗಿದೆ. ಲಿಡ್ ಓಪನ್ ಮಾಡಿದ ತಕ್ಷಣ ಅದರ ಫ್ಲೇವರ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ನೀವು ಮಾಡಿದ್ರೇ ಗೊತ್ತಾಗತ್ತೆ. ನೀವು ಬೇಕಿದ್ರೆ ಒಂದು ಮಟನ್ ಪೀಸ್ನ ತೆಗೆದು ಚೆಕ್ ಮಾಡ್ಕೊಳ್ಬೋದು. ಬೆಂದಿಲ್ಲ ಅಂದರೆ ಇನ್ನೂ ಒಂದು 10 ನಿಮಿಷ ನೀವು ಬೇಯಿಸ್ಕೊಳ್ಬೇಕಾಗತ್ತೆ. ಮಟನ್ ಸಾಂಬಾರ್ ಕಲರು ಟೆಕ್ಸ್ಚರ್ ನೋಡಿದ್ರೇ ಗೊತ್ತಾಗ್ತಾ ಇರ್ಬೋದು ಎಷ್ಟು ಟೇಸ್ಟಿಯಾಗಿದೆ ಅಂತ. ನಿಜವಾಗ್ಲೂ ಟೇಸ್ಟಿಯಾಗಿದೆ ಫ್ರೆಂಡ್ಸ್. ಕೆಲವೊಬ್ಬರು ಕೇಳ್ತೀರಾ ಅಲ್ವಾ, ಕಮೆಂಟ್ ಮಾಡಿ ನೋಡೋಕ್ಕೆ ಚೆನ್ನಾಗಿದೆ, ಟೇಸ್ಟ್ ಹೇಗಿದೆಯೋ ಅಂತ. ಟೇಸ್ಟು ಅಷ್ಟೇ, ತುಂಬ ಚೆನ್ನಾಗಿದೆ. ನಾನು ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇದನ್ನೇ ಫಾಲೋ ಮಾಡಿ, ನೀವು ಮನೇಲಿ ಟ್ರೈ ಮಾಡಿ, ಖಂಡಿತ ಚೆನ್ನಾಗಿ ಬರುತ್ತೆ. ಈವನ್ ನೀವು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ರು ಭಯಪಡೋ ಅವಶ್ಯಕತೆ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ರಾಗಿ ಮುದ್ದೆ ರೆಸಿಪಿನ ನಾನು ಈಗಾಗಲೇ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನೂ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಿದ್ರೆ ನೋಡ್ಬೋದು. ನನ್ನ ಲಾಸ್ಟ್ ವಿಡಿಯೋದಲ್ಲಿ ಚಿಕನ್ ಸಾಂಬಾರ್ ರೆಸಿಪಿನ ಶೇರ್ ಮಾಡಿದ್ದೆ, ಅದರಲ್ಲೂ ನಾನು ಮುದ್ದೆನ ಶೇರ್ ಮಾಡಿದ್ದೆ. ಆ ಮುದ್ದೆ ಮುರಿಬೇಕಾದ್ರೆ ತುಂಬ ಜನ ನನಗೆ ಕಮೆಂಟ್ ಮಾಡಿ ಹೇಳಿದ್ದೀರಾ ಮುದ್ದೆ ಸರಿಯಾಗಿ ಮುರಿತಾ ಇಲ್ಲ ಅಂದ್ಬಿಟ್ಟು. ಸೊ ತಪ್ಪಾಗಿದ್ದರೆ ಪ್ಲೀಸ್ ಕ್ಷಮಿಸಿ, ನನಗೆ ಅಷ್ಟೊಂದು ಚೆನ್ನಾಗಿ ಮುದ್ದೆನ ಮುರಿಯೋದಕ್ಕೆ ಬರೋದಿಲ್ಲ. ಈ ವಿಡಿಯೋದಲ್ಲಿ ನಾನು ಆದಷ್ಟು ಮುದ್ದೆ ಕರೆಕ್ಟಾಗಿ ಮುರಿಯೋದಕ್ಕೆ ಟ್ರೈ ಮಾಡಿದ್ದೀನಿ. ಇದು ತಪ್ಪಾಗಿದ್ದರೆ ಪ್ಲೀಸ್ ಕ್ಷಮಿಸಿ, ಖಂಡಿತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇಂಪ್ರೂವ್ ಮಾಡ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ಶೇರ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಮತ್ತೊಂದು ಟೇಸ್ಟಿಯಾಗಿರುವಂಥ ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.